ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ರಿಗೂ. ನಾನು ಶ್ಲೋಕ ನಿಮ್ಗೆ ಹೇಳ್ಕೊಡೋದನ್ನು ಮರೆತು ಹೋದೆ ಇವತ್ತು, ಯಾಕೆಂದರೆ ಹಬ್ಬ ಅಲ್ವಾ. ಹಾಗಾಗಿ ನನ್ನ ಹಬ್ಬದ ಕೆಲಸಗಳಲ್ಲಿ ನಾನು ನಿಮಗೆ ಶ್ಲೋಕ ಹೇಳೋದನ್ನ ಮರೆತುಬಿಟ್ಟೆ. ನನಗೀಗ ಆ ಒಂದು ಹುರುಗಡಲೆ ತಂಬಿಟ್ಟು ಹಾಕಿದ ವೀಡಿಯೋದ್ರಲ್ಲಿ ನನಗೊಂದಿಬ್ಬರು ಕೇಳಿದ್ರು, ಮೇಡಮ್ ರಂಗೋಲಿನೂ ಹೇಳ್ಕೊಡ್ಲಿಲ್ಲ, ಶ್ಲೋಕನೂ ಹೇಳ್ಕೊಡ್ಲಿಲ್ಲ ನೀವು ಅಂಥೇಳಿ. ದಯಮಾಡಿ ಕ್ಷಮಿಸ್ಬಿಡಿ. ನಾನಿವತ್ತು ಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಹೇಳ್ಕೊಳ್ಳುವಂಥ ಶ್ಲೋಕವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇದನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ. ತಾವು ಶ್ರದ್ಧಾಭಕ್ತಿಯಿಂದ ಈ ಶ್ಲೋಕವನ್ನು ಹೇಳ್ಕೊಂಡು ಮಹಾಲಕ್ಷ್ಮಿಗೆ ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ಳ್ರಿ. ತುಂಬ ಸರಳವಾದಂಥ ಒಂದು ಶ್ಲೋಕ, ಹೇಳ್ತೀನಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಯಾ ರಕ್ತಾಂಬುಜವಾಸಿನಿ ವಿಲಸಿನಿ ಚಂಡಾಂಶು ತೇಜಸ್ವಿನಿ ಆ ರಕ್ತಾರುಧಿರಾಂಬರ ಹರಿಸಕೀಯ ಶ್ರೀ ಮನೋಹ್ಲಾದಿನಿ ಯಾ ರತ್ನಾಕರ ಮಂಥನಾತ್ ಪ್ರಕಟಿತ ವಿಷ್ಣೋಶ್ಚಯಾ ಗೇಹಿನಿ ಸಾ ಮಾಂ ಪಾತು ಮನೋರಮಾ ಭಗವತೀ ಲಕ್ಷ್ಮೀಶ್ಚ ಪದ್ಮಾಲಯ ವಂದೇ ಲಕ್ಷ್ಮೀಂ ಪರಶಿವಮಯೀಂ ಶುದ್ಧ ಜಾಂಬೂನಧಾಭಾಂ ತೇಜೋರೂಪಂ ಕನಕವಸನಾಂ ಸರ್ವಭೂಷೋಜ್ವಲಾಂಗೀಂ ಬೀಜಾಪೂರಂ ಕನಕಕಲಶಂ ಹೇಮ ಪದ್ಮಂ ದಧಾನಾಂ ಆಧ್ಯಾಂ ಶಕ್ತಿಂ ಸಕಲ ಜನನೀಂ ವಿಷ್ಣು ವಾಮಾಂಶ ಸಂಸ್ಥಾಂ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೇ ಶಂಖಚಕ್ರಗದಾಹಸ್ತೇ ಮಹಾಲಕ್ಷ್ಮೀ ನಮೋಸ್ತುತೇ ಅಂಥೇಳಿ. ಇಷ್ಟು ಶ್ಲೋಕ, ಮೂರು ಪ್ಯಾರ ಇದೆ ಈ ಶ್ಲೋಕ ಸ್ನೇಹಿತರೆ. ಮಹಾಲಕ್ಷ್ಮಿ ಪೂಜೆ ಮಾಡುವಾಗ ವಿಶೇಷವಾಗಿ ಹೇಳ್ಕೊಳ್ಳುವಂಥ ಒಂದು ಶ್ಲೋಕ. ಅಂದರೆ ಮಹಾಲಕ್ಷ್ಮಿ ಕೆಂದಾವರೆಯಲ್ಲಿ ಹಸನ್ಮುಖಳಾಗಿ, ಅಂದರೆ ತುಂಬ ನಗ್ನಗ್ತಾ, ವಿಶೇಷವಾದಂಥ ಕೋಟಿ ಸೂರ್ಯಗಳ ಪ್ರಕಾಶವನ್ನು ಹೊಂದಿರುವಂಥ ಮಹಾಲಕ್ಷ್ಮಿ ಕುಳಿತುಕೊಂಡು ಕೆಂಪು ವಸ್ತ್ರವನ್ನು ಶ್ರೀಹರಿಯ ಹೃದಯ ವಲ್ಲಭೆಯಾಗಿ ಯಾರು ಈ ಸಮುದ್ರ ಮಥನದಲ್ಲಿ ಅವತರಿಸಿ ಭಗವಾನ್ ವಿಷ್ಣುವಿನ ಮಹಾವಿಷ್ಣುವಿನ ಪತ್ನಿಯಾದಲೋ ಅಂತಹ ಭಗವತಿ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ ಈ ಒಂದು ಶ್ಲೋಕದ ಪೂರ್ಣ ಅರ್ಥ ಸ್ನೇಹಿತರೆ. ಸೊ ಅಂದರೆ ಪೂರ್ಣ ಅರ್ಥ ಅಲ್ಲ, ಒಂದನೇ ಪ್ಯಾರದ ಶ್ಲೋಕದ ಒಂದು ಅರ್ಥ. ಸೊ ಈ ಒಂದು ವಿಶೇಷವಾದಂತಹ ಶ್ಲೋಕವನ್ನು ತಾವು ಶ್ರದ್ಧಾಭಕ್ತಿಯಿಂದ ಪಾರಣವನ್ನು ಮಾಡಿ ಮಹಾಲಕ್ಷ್ಮಿಗೆ ಕೆಂಪು ಅಕ್ಷತೆಯನ್ನು ಹಾಕಿ, ಕೆಂಪು ಹೂವನ್ನು ಏರಿಸಿ ಅಕ್ಷತೆಯನ್ನು ಹಾಕಿ. ಸೊ ಇದರ ಜೊತೆಗೆ ಯಾರೆಲ್ಲ ನನಗೆ ಶ್ಲೋಕ ಪಾರಣ ಮಾಡೋಕ್ಕೆ ಬರೋದಿಲ್ಲ ಮೇಡಮ್ ಅಂತ ಹೇಳ್ತೀರಿ, ಅವರು ಈ ಶ್ಲೋಕವನ್ನು ಕೇಳಿಸ್ಕೊಂಡು ಅಕ್ಷತೆ ಹಾಕಿದ್ರೆ ಸಾಕು ಸ್ನೇಹಿತರೆ. ದಯಮಾಡಿ ಕ್ಷಮೆ ಇರಲಿ, ಯಾಕಂದರೆ ಇನ್ನೂ ಸಮಯ ಇದೆ, ಎದುರುಕೊಳ್ಬೇಡಿ. ಈಗಿನ್ನೂ 6:58. ಸೊ ನಿಮಗೆ ಖಂಡಿತವಾಗ್ಲೂ ಇನ್ನೂ ಸಮಯ ಇದೆ, ಇನ್ನೂ ಇವತ್ತು ರಾತ್ರಿಯೆಲ್ಲ ನೀವು ಪಾರಾಯಣ ಮಾಡಬಹುದು, ನಾಳೆ ಬೆಳಗ್ಗೆವರೆಗೂ ಕೂಡ ಪಾರಾಯಣ ಮಾಡಬಹುದು, ಇನ್ನೂ ಇವತ್ತು ರಾತ್ರಿಯೆಲ್ಲ ನೀವು ಪಾರಾಯಣ ಮಾಡಬಹುದು. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ, ಹೋಗಿ ಬರ್ತೀನಿ. ಎಲ್ರಿಗೂ ವಿಶೇಷವಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು, ನಿಮ್ಮೆಲ್ರಿಗೂ ಕೂಡ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ, ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರು ಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ, ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈರಾಯರ, ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ, ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ನಂಬರ್ 575, 8ನೇ ಮುಖ್ಯ ರಸ್ತೆ, ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ, ವಾಟರ್ ಟ್ಯಾಂಕ್, ವಿಜಯನಗರ, ಬೆಂಗಳೂರು. ಮೊಬೈಲ್ ಸಂಖ್ಯೆ 9844164416.